ರಾಮಾಯಣ ಭಗವದ್ಗೀತೆ ತರ್ತೀವಿ ಅನ್ನೋ ಮಾತು ಹೇಳಿಲ್ಲ. ನಾವು ಹೇಳಿರೋದು ಸ್ಪಷ್ಟವಾಗಿ ನೈತಿಕ ಶಿಕ್ಷಣವನ್ನು ತರ್ತಿದ್ದೀವಿ. ಹಿಂದೆ ಇದ್ದಿದ್ದೆ, ಇದೇನೋ ನಾವು ಹೊಸದಾಗಿ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಮಾಡ್ತಿರುವಂಥದ್ದಲ್ಲ. ಹಿಂದೆ ಈ ದೇಶದ ಶಿಕ್ಷಣದಲ್ಲಿ ಶಿಕ್ಷಣ ಅಂದರೆ ಮನುಷ್ಯನ ಜೀವನಕ್ಕೆ ಬೇಕಾದಂಥ ಎಲ್ಲವನ್ನೂ ಕಲಿಸುವಂಥದ್ದು ಶಿಕ್ಷಣ ಅಂತ ಕನ್ಸಿಡರ್ ಆಗಿತ್ತು. ಬರೀ ಕೆಲಸ ಕೊಡಿಸೋದು ಮಾತ್ರ ಶಿಕ್ಷಣ ಅಂತ ಇತ್ತೀಚೆಗೆ ಆಗಿರುವಂಥದ್ದು. ಅದಕ್ಕೋಸ್ಕರನೇ ಇತ್ತೀಚಿನ ದಿನಗಳಲ್ಲಿ ಆ ಥರದ ಮನುಷ್ಯನಿಗೆ ಜೀವನಕ್ಕೆ ಬೇಕಾದಂಥ ಶಿಕ್ಷಣ ಕೊಡುವಂಥವೆಲ್ಲ ನಿಧಾನಕ್ಕೆ ತಪ್ಪೋಗಿದೆ. ನಾವು ನೀವು ಓದಬೇಕಾದ್ರೂ ಇತ್ತು ಮಾರಲ್ ಸೈನ್ಸ್ ಅಂತ ಒಂದು ಕ್ಲಾಸ್ ಇತ್ತು, ಅಂದರೆ ಈಗ ತಪ್ಪೋಗಿದೆ. ಅದನ್ನು ತರುವಂಥ ಪ್ರಯತ್ನ ಮಾಡ್ತಿದ್ವಿ. ಮಾರಲ್ ಸೈನ್ಸಲ್ಲಿ ಈ ಥರದ್ದಿರುತ್ತಾ? ಖಂಡಿತ. ಇಷ್ಟು ವರ್ಷಗಳು, ಎಷ್ಟು ಸಾವಿರ ವರ್ಷದಿಂದ ರಾಮಾಯಣ ನಡೆದಿತ್ತು, ಮಹಾಭಾರತ ನಡೆದಿತ್ತು ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಪ್ರೇರಣೆ ಕೊಡುತ್ತೆ ಅನ್ನೋದಾದರೆ ಮುಂದಿನ ಜನ್ರೇಷನ್ಗೆ ಅದ್ಯಾಕೆ ಪ್ರೇರಣೆ ಕೊಡಬಾರ್ದು? ಅದ್ಯಾಕೆ ನೈತಿಕವಾಗಿ ಉತ್ತರ ಅಂತ ಆ ಥರದ ಬರೀ ರಾಮಾಯಣ ಮಹಾಭಾರತ ಅಂತಲ್ಲ. ರಾಮಾಯಣದ ಅಲ್ಲಿರುವಂಥ ನೈತಿಕ ಕಥೆಗಳನ್ನ, ಮಹಾಭಾರತದಲ್ಲಿರುವಂಥದ್ದು, ಪಂಚತಂತ್ರದಲ್ಲಿರುವಂಥದ್ದು, ಭಗವದ್ಗೀತೆಯಲ್ಲಿ ಇರುವಂಥ ಅರ್ಜುನನ ಗೊಂದಲನೇ ಅದು ಬಗೆಹರಿಸುವಂಥದ್ದು, ಅಂದರೆ ಮನುಷ್ಯನ ಗೊಂದಲವನ್ನು ಬಗೆಹರಿಸುವಂಥದ್ದು, ಈ ಥರದ್ದೆಲ್ಲವನ್ನು ಮಾಡ್ತೀವಿ. ಸರಿಗಾಗಿ ಕಥೆಗಳಲ್ಲಿ ಅದೇ ರೀತಿಯಾದಂಥ ನೈತಿಕತೆ ಇರುವಂತಹ ಬೈಬಲಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೆ ಇರ್ಬೋದು. ನಾ ಯಾವ್ದು ನಿಮ್ಮ ಕ್ವಶನ್ ನಾನು ಉತ್ತರ ಮಾಡಿದ್ದೀನಿ ಹೊರತು ನೈತಿಕ ಶಿಕ್ಷಣವನ್ನು ತರ್ತೀವಿ ಅಂತ ಶಿಕ್ಷಣ ಇಲಾಖೆ ಹೇಳ್ತೀವಿ. ಭಗವದ್ಗೀತೆ ನೀವು ಕೇಳಿದ್ದು ನಾವು ಉತ್ತರ ಹೇಳಿದ್ದೀವಿ, ನೀವೇ ಕೇಳ್ಬೋದಲ್ಲ. ಅದನ್ನು ಕೇಳಿದ್ರೆ ಅದನ್ನು ಹೇಳ್ತೀವಿ, ನಾವು ಹೇಳ್ತಿದ್ದೀವಲ್ಲಪ್ಪ. ಯಾವ್ದ್ರಲ್ಲಿ ಬೇಕಾದ್ರೂ ಇರ್ಬೋದು ನೈತಿಕ ಶಿಕ್ಷಣ, ಆದರೆ ಯಾವ ಶಿಕ್ಷಣ ಕೊಡಬೇಕು? ಈಗ 100ರಲ್ಲಿ 95 ಜನ ಯಾರು ಇರ್ತಾರೋ ಅವ್ರಿಗೆ ಬೇಕಾದ್ದನ್ನು ಕೊಡ್ತೀವೋ, ಬರೀ 5 ಜನಕ್ಕಿರೋದು ಕೊಡ್ತಾರೆ, 95 ಜನ ಇದ್ದೋಗ್ತಾರೆ. ಅದರಿಂದ ಅದನ್ನೇ ನಾವು ನಿಮ್ಗೆ ಹೇಳ್ತಿರೋದು, ಸ್ಪಷ್ಟ ಹೇಳಿದೀವಲ್ಲಪ್ಪ. ನಾವು ಯಾವುದನ್ನು ಬಿಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನೀವು ರಾಮಾಯಣ ಮಹಾಭಾರತ ಹಾಕ್ತಿರೋದು ಹಾಕ್ತೀವಿ, ಇಂದೀವಿ ನೀವು ಬೈಬಲ್ ಕುರಾನ್ ಇರುತ್ತೆ ಅಂತ ಇರುತ್ತೆ ಅಂತ ಹೇಳೋವೆ. ಆದರೆ ನಾವು ಕ್ಲಿಯರ್ ಹೇಳಿರುವಂಥದ್ದು ರಿಲೀಜಿಯಸ್ ಎಜುಕೇಷನ್ ಕೊಡೋದು ಮಾರಲ್ ಎಜುಕೇಷನ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಪೂಜಾ ಪದ್ಧತಿನ ಹೇಳ್ಕೊಡಲ್ಲ ಮಾರಲ್ ಸೈನ್ಸಲ್ಲಿ. ಯಾವ ಥರ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಅಂತ ನಾವು ಹೇಳ್ಕೊಡಲ್ಲ. ನಾವು ಹೇಳ್ಕೊಡುವಂಥದ್ದು ಜೀವನಕ್ಕೆ ಬೇಕಾದದ್ದು, ಅದು ಕ್ಲಿಯರಾಗಿ ಹೇಳಿದ್ವಿ. ಅಬ್ದುಲ್ ಕಲಾಂ ಕಥೆನೂ ಹೇಳ್ತೀವಿ ನಾವು. ಅಬ್ದುಲ್ ಕಲಾಂ ಒಂದು ಹಳ್ಳಿಯ ಶಾಲೆಯಲ್ಲಿ ಇದ್ದರು, ಅವ್ರ ಅಪ್ಪ ಅಮ್ಮ ಇದನ್ನು ಮಾಡದೇ ಇದ್ದರು, ಹೇಗೆ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು, ಹೇಗೆ ಪ್ರತಿ ವ್ಯಕ್ತಿ ಅಬ್ದುಲ್ ಕಲಾಂ ಥರ ಆಗ್ಬೋದು ಅಂತಲೂ ಹೇಳ್ತೀವಿ. ನಾವು ಹೇಳಲ್ಲ ಅಂತ ನಾವೇನು ಹೇಳೇ ಇಲ್ಲ. ಟಿಪ್ಪು ಕೂಡ